ಮೇಡಮ್, ಬಂಜೆತನ ಎಂದರೇನು? ಯಾವುದೇ ದಂಪತಿಗಳು ಮದುವೆಯಾದ ನಂತರ ಒಂದು ವರ್ಷಕ್ಕೂ ಹೆಚ್ಚು ಜೊತೆಯಲ್ಲಿದ್ದರು ಅವರಿಗೆ ಮಕ್ಕಳು ಆಗಿಲ್ಲ ಅಂದರೆ ಇದನ್ನು ನಾವು ಬಂಜೆತನ ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಹೆಂಗಸರಲ್ಲಿ ದೋಷ ಅಥವಾ ಗಂಡಸರಲ್ಲಿ ದೋಷ ಅಥವಾ ಇಬ್ಬರಲ್ಲೂ ದೋಷ ಇದ್ದು ಬಂಜೆತನ ಆಗಿರಬಹುದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು 6 ದಂಪತಿಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಬಂಜೆತನದಿಂದ ನರಳುತ್ತಿದ್ದಾರೆ. ಪುರುಷನಲ್ಲಿ ಬಂಜೆತನದ ಕಾರಣಗಳನ್ನು ಹೇಗೆ ಪತ್ತೆ ಮಾಡ್ತೀರಾ? ಈಗ ಒಂದು ಭ್ರೂಣ ಆಗಿ ಮಗುವಾಗಿ ಬೆಳೆಯೋಕ್ಕೆ ಹೆಂಗಸರಲ್ಲಿರೋ ತತ್ತಿ ಎಷ್ಟು ಮುಖ್ಯನೋ ಗಂಡಸರಲ್ಲಿ ಉತ್ಪನ್ನ ಆಗೋ ವೀರ್ಯಾಣು ಅಷ್ಟೇ ಮುಖ್ಯ. ಪ್ರತಿಯೊಂದು ತತ್ತಿಯೊಳಗೆ ಒಂದು ವೀರ್ಯಾಣು ಸೇರಿದರೆ ಅದು ಒಂದು ಮಗುವಾಗತ್ತೆ. ಸೊ ಇದರ ಪತ್ತೆ ನಾವು ಗಂಡಸರಲ್ಲಿ ವೀರ್ಯಾಣು ತಪಾಸು ಅಂತ ಹೇಳ್ತೀವಿ. ಅವರ ವೀರ್ಯಾಣುವನ್ನು ಮೈಕ್ರೋಸ್ಕೋಪ್ನಲ್ಲಿ ಇಟ್ಟು ಅದರ ಕೌಂಟು, ಅದರ ಮುಂದುವರಿ ಚಲನೆ ಹಾಗೂ ಅದರ ನಾರ್ಮಲ್ ಫಾರ್ಮ್ಸನ್ನು ತಪಾಸಣೆ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ನಲ್ಲಿ ಕಂಪ್ಯೂಟರ್ ಅಸಿಸ್ಟೆಡ್ ಸೀಮನ್ ಅನಾಲಿಸಿಸ್ ಕಾಸಾ ಅನ್ನೋದನ್ನು, ಮೆಷಿನ್ನಲ್ಲಿ ರೊಬೋಟಿಕ್ ಸೀಮನ್ ಅನಾಲಿಸಿಸ್ ಅನ್ನು ಮಾಡುತ್ತೇವೆ. ಮೇಡಮ್, ಒಂದು ಸ್ಪರ್ಮ್ ಇದ್ರೆ ಸಾಕಲ್ವ, ಇದ್ರ ಬಗ್ಗೆ ಇಷ್ಟೆಲ್ಲ ವಿಚಾರ ಯಾಕೆ? ಹೌದು, ನಾನೀಗ ಆಗಲೇ ಹೇಳ್ದಂಗೆ ಒಂದು ತತ್ತಿಗೆ ಒಂದು ಸ್ಪರ್ಮ್ ಇದ್ದರೆ ಸಾಕು ಮಗುವಾಗಕ್ಕೆ. ಆದರೂ ಸಂಸಾರ ಜಾಗದಿಂದ ನಾಳ ಅಂದರೆ ಟ್ಯೂಬ್ ತನಕನೂ ಸ್ಪರ್ಮ್ಸು ಯೂಟ್ರಸ್ ಮೂಲಕ ಹರ್ಕೊಂಡು ಹೋಗಬೇಕಾದ್ರೆ ಎಷ್ಟೊಂದು ಹೊರಗೆ ಚೆಲ್ಲೋಗ್ಬೋದು. ಕೆಲವು ಅಲ್ಲೇ ಯೂಟ್ರಸ್ ವಾಲ್ಸ್ಗೆ ಡಿಕ್ಕಿ ಹೊಡೆದು ಕಳೆದು ಹೋಗ್ಬೋದು, ಅಥವಾ ಕೆಲವುದು ಯೂಟ್ರಸ್ ಮೇಲೆ ತನಕ ಹರ್ಕೊಂಡು ಬಂದು ಅದರ ಎನರ್ಜಿ ಖಾಲಿಯಾಗಿ ಮುಂದಕ್ಕೆ ಹೋಗದೇ ಇರ್ಬೋದು. ಸೊ ಅಲ್ಟಿಮೇಟ್ಲಿ ನಮ್ಮ ಹತ್ರ 50 ಮಿಲಿಯನ್ ಸ್ಪರ್ಮ್ ಇದ್ದರೂ ಟ್ಯೂಬಲ್ಲಿ ಬಂದು ಕಾಯ್ತಾ ಇರೋ ತತ್ತಿಗೆ ಸೇರೋ ಅಷ್ಟರಲ್ಲಿ ಕೇವಲ 100-200 ಸ್ಪರ್ಮ್ಸ್ ಅಷ್ಟೇ ಉಳಿದಿರುತ್ತೆ. ಈ 100-200ರಲ್ಲಿರೋ ಬೆಸ್ಟ್ ಸ್ಪರ್ಮ್ ತತ್ತಿಯೊಳಗೆ ಹೋಗಿ ಒಂದು ಭ್ರೂಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಕೌಂಟ್, ಅದರ ಸಂಚಲನೆ ಹಾಗೂ ಅದರ ನಾರ್ಮಲ್ ಫಾರ್ಮ್ಸ್ ಬಹಳ ಮುಖ್ಯ. ಈ ವೀರ್ಯಾಣುಗಳ ಏರುಪೇರಿಗೆ ಕಾರಣಗಳೇನು? ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ಕಾಮನ್ ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಅಂದರೆ ನಮ್ಮ ಸುತ್ತಮುತ್ತಲಿನ ಏರುಪೇರುಗಳಿಂದ ವೀರ್ಯಾಣುಗೆ ತೊಂದರೆ ಆಗ್ತಿರುತ್ತೆ. ಅದು ಟೆಂಪ್ರೇಚರ್ ಅಂದರೆ ತಾಪಮಾನ ಇರಬಹುದು, ಅಥವಾ ಕೆಲವು ಚಟಗಳಿರುತ್ತೆ, ತಂಬಾಕು ತಿನ್ನೋದು ಅಥವಾ ಬೀಡಿ ಸಿಗರೇಟ್ ಸೇದೋದು, ಈ ಎಲ್ಲದರಿಂದ ವೀರ್ಯಾಣುಗಳ ಏರ್ಪೇರಾಗಿರಬಹುದು. ಅಥವಾ ಕೆಲವರಲ್ಲಿ ಬಿ ಪಿ ಹೆಚ್ಚಿರಬಹುದು, ಅಥವಾ ಡಯಾಬಿಟೀಸ್ ಇರೋರಲ್ಲೂ ವೀರ್ಯಾಣುಗಳ ಏರ್ಪೇರು ಆಗಿರುತ್ತೆ. ಅಥವಾ ಕೆಲವರಿಗೆ ತಲೆತಲಾಂತರದಿಂದ ಅವರ ಜೆನೆಟಿಕ್ ತೊಂದರೆಯಿಂದ ಕೆಲವರಲ್ಲಿ ವೀರ್ಯಾಣುಗಳು ಇಲ್ದಲೇ ಇರಬಹುದು, ಅಥವಾ ಇದ್ದರೂ ಅವೆಲ್ಲ ಸತ್ತಿರಬಹುದು. ಈ ಎಲ್ಲ ಕಾರಣಗಳಿಂದ ಏರ್ಪೇರು ಆಗಿರುತ್ತೆ. ವೀರ್ಯಾಣುಗಳ ಏರುಪೇರು ಕಂಡು ಬಂದಾಗ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡ್ತೀರಾ ಮತ್ತು ಎಷ್ಟು ಅವಧಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ? ಪ್ರತಿಯೊಬ್ಬರಲ್ಲಿ ಏನು ದೋಷ ಕಂಡು ಬರುತ್ತೆ ವೀರ್ಯಾಣುಗಳಿಗೆ ಸಂಬಂಧಪಟ್ಟಂಥದ್ದು, ಒಬ್ಬೊಬ್ಬರಿಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಅತಿ ಮುಖ್ಯವಾಗಿ ಏನು, ವೀರ್ಯಾಣು ಅನ್ನೋದು ಒಂದು ಸೆಲ್. ಈ ಸೆಲ್ಲಿಗೆ ಅದಕ್ಕೆ ಬೇಕಾಗಿರೋ ಪೌಷ್ಟಿಕತೆ ಕೊಟ್ಟರೆ ಎಷ್ಟೋ ಸಲ ಅವು ನಾರ್ಮಲ್ ಆಗಿಬಿಡ್ತವೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿ, ಅಥವಾ ನಮ್ಮಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋದು, ಅಥವಾ ಕೆಲವರಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಿರುತ್ತೆ ಪುರುಷರಲ್ಲಿ, ಅದನ್ನು ಕರೆಕ್ಷನ್ ಮಾಡೋಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡಬಹುದು. ಈಗ ಇವತ್ತು ಹೊರಗೆ ಹಾಕೋ ವೀರ್ಯಾಣು 3 ತಿಂಗಳ ಹಿಂದೆನೇ ಉತ್ಪತ್ತಿ ಆಗಿರುತ್ತೆ. ಅದು ಬೆಳೆದು ಅದರ ಮೆಚುರಿಟಿ ತಗೊಂಡು ಹೊರಗಡೆ ಬರಬೇಕಾದ್ರೆ 3 ತಿಂಗಳು ಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಈ ವೀರ್ಯಾಣು ದೋಷ ಕಂಡು ಬಂದರೆ ಮಿನಿಮಮ್ 1.5 ತಿಂಗಳಿಂದ 3 ತಿಂಗಳು ಕೊಟ್ಟ ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ತೊಗೊಂಡ್ರೆ ಅಲ್ಲಿಂದ ಮುಂದೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ನ ನಾವು ಕಾಣಬಹುದು. ಕೆಲವರಲ್ಲಿ ಕೌಂಟ್ ಜೀರೋ ಇದ್ದರೆ ಏನು ಮಾಡಬೇಕು? ಕೌಂಟ್ ಜೀರೋ ಅಂದ ತಕ್ಷಣ ಪ್ರಥಮವಾಗಿ ಆ ಪುರುಷ ತುಂಬ ದುಃಖಕ್ಕೆ ಈಡಾಗ್ತಾನೆ. ಜೀರೋ ಅಂತ ನಾವು ಹತಾಶೆ ಆಗಬೇಕಾಗಿಲ್ಲ. ಕೆಲವರಲ್ಲಿ ಬ್ಲಾಕೇಜ್ ಆಗಿ ಅಂದರೆ ಉತ್ಪತ್ತಿ ಇದೆ ಆದರೆ ಹೊರಗಡೆ ಬರೋಕ್ಕಾಗ್ತಿರಲ್ಲ, ಅಂದರೆ ಒಂದು ಬ್ಲಾಕ್ ಆಗಿರುತ್ತೆ, ಅಂಥವರಲ್ಲಿ ವೀರ್ಯಾಣು ಇರುತ್ತೆ. ಸೊ ನಾವು ಬೀಜದಿಂದ ಸೂಜಿ ಹಾಕಿ, ಅಂದರೆ ದೊಡ್ಡ ಸರ್ಜರಿ ಇರಲ್ಲ, ಸರ್ಜಿಕಲ್ ಸ್ಪರ್ಮ್ ರಿಟ್ರೀವಲ್ ಟೆಕ್ನಿಕ್ ಅಂತೀವಿ, ಅಂದರೆ ಬೀಜದಿಂದ ವೀರ್ಯಾಣು ತಕ್ಕೊಂಡು ಅವರಿಗೆ ಅವರದೇ ಮಕ್ಕಳಾಗೋ ಹಾಗೆ ಮಾಡ್ಬೋದು. ಇನ್ನು ಕೆಲವರಲ್ಲಿ ಜೆನೆಟಿಕ್ ಕಾಸಿಂದ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಉತ್ಪನ್ನನೇ ಇಲ್ಲ, ಅಂಥ ಜೀರೋ ಕೌಂಟ್ ಇದ್ದರೆ ನಾವು ಡೋನರ್ ಸ್ಪರ್ಮ್ IUI ಅಂದರೆ ಒಬ್ಬ ದಾನಿಯ ವೀರ್ಯಾಣುಗಳನ್ನು ತಗೊಂಡು ಅದನ್ನು ತೊಳೆದು ಅದನ್ನು ಅವರ ಹೆಂಡತಿ ಗರ್ಭಚೀಲದಲ್ಲಿ ಹಾಕಬಹುದು. ನಿಮ್ಮ ಆಸ್ಪತ್ರೆಯಲ್ಲಿ ಯಾವ್ಯಾವ ಸೌಲಭ್ಯಗಳು ಲಭ್ಯವಿದೆ? ಪುರುಷ ಬಂಜೆತನಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಗಳು ಏನೇನು ಬೇಕೋ ಅಂದರೆ ಕನ್ಸಲ್ಟೇಷನ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಅವರ ಲೈಫ್ ಸ್ಟೈಲ್ ಕಾರಣಗಳಿಂದ ವೀರ್ಯಾಣು ಹೆಚ್ಚು ಕಮ್ಮಿ ಆಗಿದ್ದರೆ ಅದರ ನ್ಯೂಟ್ರಿಷನಲ್ ಕೌನ್ಸಿಲಿಂಗ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಕೌನ್ಸಿಲಿಂಗ್ ಇದೆಲ್ಲ ಮಾಡ್ತೀವಿ. ಅದರ ಜೊತೆಗೆ ಕಂಪ್ಯೂಟರ್ ಅಸಿಸ್ಟೆಡ್ ಸೀಮನ್ ಅನಾಲಿಸಿಸ್ ಮಾಡಿ ಸ್ಪೆಸಿಫಿಕ್ ಟ್ರೀಟ್ಮೆಂಟನ್ನು ಕೊಡ್ತೀವಿ. IUI ಕೆಲವರಿಗೆ ಹಸ್ಬೆಂಡ್ ವೀರ್ಯಾಣು ಅಲ್ಲೇ ಸಂಚಲನೆ ಕಮ್ಮಿ ಇರಬಹುದು ಅಥವಾ ಕೌಂಟ್ ಕಡಿಮೆ ಇರ್ಬೋದು, ಅದನ್ನು ಕರೆಕ್ಟ್ ಮಾಡಿ IUI ಗರ್ಭಚೀಲದಲ್ಲಿ ಗಂಡನ ವೀರ್ಯಾಣು
ಹಾಕುವಂಥ ಫೆಸಿಲಿಟಿ ನಮ್ಮಲ್ಲಿದೆ, ಅಥವಾ ದಾನಿ ವೀರಾಣು ಹಾಕೋ ಫೆಸಿಲಿಟಿನೂ ನಮ್ಮಲ್ಲಿದೆ, ಅಥವಾ ತುಂಬ ಕಡಿಮೆ ವೀರಾಣುಗಳಿದ್ದು ಒಂದೋ ಎರಡೋ ಅಷ್ಟೇ ಇದ್ದರೂ ಅದನ್ನು ತಗೊಂಡು ತತ್ತಿಯೊಳಗೆ ಹಾಕಿ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿ ತಾಯಿಯ ಗರ್ಭಚೀಲದಲ್ಲಿ ಹಾಕುವಂಥ IVF ಅಥವಾ ICSI ಸೌಲಭ್ಯನೂ ನಮ್ಮಲ್ಲಿದೆ. ಇದಲ್ಲದೆ ಡೋನರ್ ಸ್ಪರ್ಮ್, ಡೋನರ್ ಎಂಬ್ರಿಯೋ ಆ್ಯಂಡ್ ಅದರ್ ಫೆಸಿಲಿಟೀಸು ನಮ್ಮಲ್ಲಿ ಇದೆ.